ನಾವು ಮಾತಾಡ್ತಿರೋದು ಪ್ರಜ್ಞಾಪೂರ್ವಕ ಕನಸನ್ನ ರಚಿಸೋ ಬಗ್ಗೆ. ಅದು ಮೈ ತಳೆದು ಕೆಲಸ ಮಾಡೋ ಹಾಗೆ ಇದನ್ನ ಮನಸ್ಸಿನೊಳಗೆ ಕಟ್ಟಿಕೊಂಡ್ರೆ ಮನಸ್ಸು ಪವಾಡ ಸದೃಶವಾಗುತ್ತೆ. ಇದು ತಂತ್ರ. ಕೆಲವೊಂದು ಸಂದರ್ಭಗಳಲ್ಲಿ ತಾಂತ್ರಿಕರು ಬೀಜವನ್ನ ನೆಟ್ಟು ಒಂದೆರಡು ಗಂಟೆಗಳೊಳಗೆ ಅದು ಬೆಳೆದು ಹಣ್ಣು ಕೊಡುವಂತೆ ಮಾಡ್ತಾರೆ. ಮನುಷ್ಯ ಜೀವನಕ್ಕೆ ಎರಡು ಆಯಾಮಗಳಿವೆ. ಒಂದು ಇರುವಿಕೆ, ಮನುಷ್ಯ ಸುಮ್ಮನೆ ಇರಬೇಕು. ಹಾಗೇನೆ ಮಾಡುವಿಕೆ, ಅವನು ಮಾಡೋಕ್ಕೆ ಬಯಸ್ತಾನೆ. ಜಗತ್ತಿನಲ್ಲಿ ಏನನ್ನೋ ಮಾಡಬೇಕಂದ್ರೆ ನಿಮ್ಮ ಕನಸು ಹೆಚ್ಚು ದೊಡ್ಡದಾಗಿ ಮತ್ತು ಸ್ಫುಟವಾಗಿದ್ದಷ್ಟು ಉತ್ತಮ. ದುರ್ಬಲವಾದ ಕನಸನ್ನು ಹೊಂದಿದ್ರೆ ಪ್ರತಿದಿನ ಅದು ಬದಲಾಗ್ತಿರುತ್ತೆ. ಅದು ಅಭಿವ್ಯಕ್ತವಾಗಲ್ಲ. ಕಾರ್ಯರೂಪಕ್ಕೆ ಬರಬೇಕಂದ್ರೆ ಕನಸು ಇರಬೇಕು. ಹೌದು, ನನಗೊಂದು ಕನಸಿದೆ. ಭಾಷಣ ಕೇಳಿದ್ರೆ ಅದ್ಭುತ ಸಂಗತಿಗಳನ್ನು ಮಾಡ್ತು, ದೇಶವನ್ನೇ ಬದಲಾಯಿಸ್ತು, ಆ ಸಂಸ್ಕೃತಿಯನ್ನು ಸಂಪೂರ್ಣವಾಗಿ ಬದಲಿಸ್ತು. ಯಾರು ಒಬ್ಬ ಕನಸನ್ನು ಹೊಂದಿದ್ರಿಂದ ಜಗತ್ತಿನಲ್ಲಿ ಕಾರ್ಯ ಸಾಧನೆ ಆಗಬೇಕಂದ್ರೆ ನಿಮಗೆ ಕನಸು ಇರಬೇಕು. ಇಲ್ಲಾಂದ್ರೆ ಹೇಗೆ? ಆದರೆ ಎಲ್ರಿಗೂ ಕನಸಿರಬೇಕಿಲ್ಲ. ಎಲ್ಲರೂ ವೈಯಕ್ತಿಕ ಕನಸುಗಳನ್ನು ಹೊಂದಿದ್ರೆ ಅವು ಹಗಲುಗನಸಾಗುತ್ತೆ, ಅದಿನ್ನೆಲ್ಲಿಗೋ ಹೋಗುತ್ತೆ. ಪ್ರಜ್ಞಾಪೂರ್ವಕ ವ್ಯಕ್ತಿ ಒಂದು ಕನಸನ್ನ ಹುಟ್ಟು ಹಾಕಬೇಕು. ನಿಮಗೆ ಕನಸು ಪೂರ್ತಿಯಾಗೋಕ್ಕೆ ಬಿಡಬೇಕಾ ಅಥವಾ ಎದ್ದಿದ್ದೀರಾ? ಕನಸುಗಳಿಗೆ ಹೀಗಾಗುತ್ತೆ ಅಲ್ವಾ? ನಿದ್ದೆ ಮಾಡುವಾಗ ಯಾರೋ ಬಂದು ತಿವಿತಾರೆ, ಕನಸು ಮುಗಿತು. ನಾವು ಆ ಕನಸಿನ ಬಗ್ಗೆ ಮಾತಾಡ್ತಿಲ್ಲ. ಆ ಕನಸುಗಳು ನಿಮ್ಮೊಳಗಿರೋ ಈಡೇರದ ವಿಷಯಗಳ ಉತ್ಪ್ರೇಕ್ಷಿತ ಮರುಪ್ರದರ್ಶನ ಅಷ್ಟೆ. ಬಹುತೇಕ ಜನರು ರಾತ್ರಿ ಕಾಣೋ ಕನಸು ಈಡೇರದ ವಾಸ್ತವಗಳು ಮಾತ್ರ. ಅವು ಎಲ್ಲ ರೀತಿಯ ವಿಚಿತ್ರ ಅಭಿವ್ಯಕ್ತಿಗಳನ್ನು ಪಡ್ಕೊಳುತ್ತವೆ. ಅವು ಬಹುತೇಕ ಸಮಯ ಓಡ್ತಿರೋ ಗೊತ್ತು ಗುರಿ ಇಲ್ಲದ ಯೋಚನೆಗಳಷ್ಟೆ. ನಾಲ್ಕು ರೀತಿಯ ಕನಸುಗಳಿವೆ, ಆದರೆ ಅದರಲ್ಲಿ ಬಹುದೊಡ್ಡ ಪಾಲು ಈಡೇರದ ಆಸೆಗಳಷ್ಟೆ. ನಾವು ಆ ರೀತಿಯ ಕನಸಿನ ಬಗ್ಗೆ ಮಾತಾಡ್ತಿಲ್ಲ. ನಾವು ಮಾತಾಡ್ತಿರೋದು ಪ್ರಜ್ಞಾಪೂರ್ವಕ ಕನಸನ್ನು ರಚಿಸೋ ಬಗ್ಗೆ, ಅವು ಮೈ ತಳೆದು ಕೆಲಸ ಮಾಡೋ ಹಾಗೆ. ದೇವಿ ಇಸ್ ಆಕ್ಚುಲಿ ಎ ಡ್ರೀಮ್. ದೇವಿ ನಿಜಕ್ಕೂ ಒಂದು ಕನಸು. ನಾನು ನಿರ್ಮಿಸಿದೆ, ಆಕೆ ಮೈ ತಳೆದು ಕೆಲಸ ಮಾಡ್ತಿದ್ದಾಳೆ. ಜಗತ್ತಿನ ಒಂದು ಸಂಸ್ಕೃತಿ ಒಂದು ರೀತಿಯಲ್ಲಿ ಇದನ್ನ ಸರಿಯಾಗಿ ಅರ್ಥ ಮಾಡಿಕೊಂಡಿದೆ. ಭಾರತದಲ್ಲಿ ಅಭಿವ್ಯಕ್ತಿ ಜನರಿಗೆ ಅರ್ಥವಾಗದಷ್ಟು ಸಂಕೀರ್ಣವಾಗಿದೆ. ಆದರೆ ಇದರ ಸರಳ ಅಭಿವ್ಯಕ್ತಿ ಬಂದಿದ್ದು ಆಸ್ಟ್ರೇಲಿಯಾದ ಅಬಾರಿಜಿನಲ್ ಜನರಿಂದ. ಜಗತ್ತಿನ ಈ ರಚನೆಯನ್ನು ಅವರು ಡ್ರೀಮ್ ಟೈಮ್ ಅಂತ ಕರೆದರು. ದೇವರು ಕಂಡ ಕನಸು. ಇದು ಸತ್ಯ ಅಲ್ಲ. ಈಗಲೂ ದೇವರು ಅಲ್ಲಿ ಕೂತು ಇದನ್ನೆಲ್ಲ ಕನಸು ಕಾಣ್ತಿದ್ದಾನೆ. ನೀವೆಲ್ಲ ಇಲ್ಲಿರೋದು ಒಂದು ಕನಸು, ಸತ್ಯ ಅಲ್ಲ. ಇದು ಸೃಷ್ಟಿಯ ಪರಿಪೂರ್ಣ ವ್ಯಾಖ್ಯಾನ. ತುಂಬಾ ಸರಳ ಆದರೆ ಪರಿಪೂರ್ಣ. ನಾವಿಲ್ಲಿ ಅದಕ್ಕೆ ಮಾಯೆ ಅಂದ್ವಿ. ಆಧುನಿಕ ವಿಜ್ಞಾನ ಇದನ್ನೇ ಹೇಳ್ತಿದೆ, ಅಸ್ತಿತ್ವ ಸಾಪೇಕ್ಷವಾದ್ದು ಅಂತ. ನಿಮ್ಮ ಕನಸಿನ ದೃಷ್ಟಿಯಿಂದ ಸಾಪೇಕ್ಷ, ನೀವು ಅಂದರೆ ಒಬ್ಬ ವ್ಯಕ್ತಿಯಾಗಲ್ಲ, ನಿಮ್ಮ ಚೇತನದ ದೃಷ್ಟಿಯಿಂದ ಅದು ಸಾಪೇಕ್ಷ. ಒಂದು ಚೇತನ ಒಂದು ರೂಪವನ್ನು ಸೃಷ್ಟಿಸಿದರೆ ಕನಸು ಸ್ವತಃ ಒಂದು ರೂಪ. ಅವರು ಅದನ್ನು ನಿರ್ಮಿಸಿದರೆ ಅದು ಮೈದಳೆಯುತ್ತೆ. ಸ್ವಲ್ಪ ನೆರವು ನೀಡಬೇಕು. ಒಮ್ಮೆ ನೆರವು ನೀಡಿದರೆ ಅದು ಖಂಡಿತ ಮೈದಳೆಯುತ್ತೆ. ತಂತ್ರದ ಇಡೀ ಆಯಾಮ ಇಷ್ಟೆ. ಪಶ್ಚಿಮದಲ್ಲಿ ತಂತ್ರ ಅಂದರೆ ಕೆಲವು ಮೂರ್ಖರು ತಂತ್ರ ಅಂದರೆ ಅಂಕಿ ಇಲ್ಲದ ಸಂಭೋಗ ಅಂತ ಪುಸ್ತಕಗಳನ್ನು ಬರೆದಿದ್ದಾರೆ. ಇಲ್ಲ, ತಂತ್ರ ಅಂದರೆ ತಂತ್ರಜ್ಞಾನ. ಸೃಷ್ಟಿಸೋ ತಂತ್ರಜ್ಞಾನ. ತಂತ್ರ ನೀಡ್ಸ್ ಅ ವೆರಿ ವಿವಿಡ್ ಇಮ್ಯಾಜಿನೇಷನ್.
ತಂತ್ರಕ್ಕೆ ಬಹಳ ಸ್ಫುಟವಾದ ಕಲ್ಪನೆ ಬೇಕು. ಇದು ಹೇಗೆ ಅಂದರೆ, ಸ್ವಲ್ಪ ಸಮಯ ವಿನಿಯೋಗಿಸಿ ಇದನ್ನು ಪ್ರಯತ್ನಿಸಬಹುದು. ಹೋಗಿ ಒಂದು ಮರದ ಹತ್ತಿರ ಅಥವಾ ಹುಲ್ಲಿನ ಹತ್ತಿರ ಕೂತ್ಕೊಳ್ಳಿ. ಏನನ್ನು ಕೇಳಬೇಡಿ. ನಿಮ್ಮ ಮನಸ್ಸಿನಲ್ಲಿ ನೂರಕ್ಕೆ ನೂರರಷ್ಟು ಸ್ಫುಟವಾಗಿ ಆ ಹುಲ್ಲು ಕಡ್ಡಿಯ ನೆನಪನ್ನ ಕಟ್ಟಿಕೊಳ್ಳಿ. ತುಂಬಾನೇ ಶ್ರಮ ಹಾಕಬೇಕು, ನನ್ನ ನಂಬಿ. ಬಾಲ್ಯವಿಡೀ ನಾನಲ್ಲಿ ಕೂತು ಸಣ್ಣ ಸಣ್ಣ ವಸ್ತುಗಳ ನೆನಪನ್ನ ಮನಸ್ಸಿನೊಳಗೆ ಕಟ್ಟಿಕೊಳ್ಳುತ್ತಿದ್ದೆ. ಕೇವಲ ಒಂದು ಮಾಡೋಕ್ಕೆ ಸಾಧ್ಯವಾದರೂ ನಾನು ಹೇಳ್ತೀನಿ, ಈ ಕಿರು ಬೆರಳಿನ ನೆನಪನ್ನ ನಿಮ್ಮ ಮನಸ್ಸಿನಲ್ಲಿ ಕಟ್ಟಿಕೊಂಡ್ರೆ ಮನಸ್ಸು ಪವಾಡ ಸದೃಶವಾಗುತ್ತೆ. ನೆನಪು ಅಂದಾಗ ಈ ಕಿರುಬೆರಳಿಗೆ ಸಾಕಷ್ಟು ವೈಶಿಷ್ಟ್ಯತೆಗಳಿವೆ. ನೀವು ಪ್ರತಿ ಮೈಕ್ರೋ ಮಿಲಿಮೀಟರ್ನಲ್ಲಿ ಇರೋದನ್ನು ಗಮನಿಸಿ. ಆ ನೆನಪನ್ನ ನಿಮ್ಮ ಮನಸ್ಸಿನಲ್ಲಿ ಕಟ್ಟಿಕೊಂಡ್ರೆ ನಿಮ್ಮ ಮನಸ್ಸು ಅಗಾಧವಾದ ಸಾಧ್ಯತೆಯಾಗುತ್ತೆ. ಈಗ ಬೇಕಿದ್ರೆ ಹುಲ್ಲಿನಿಂದ ಕಿರುಬೆರಳನ್ನ ಬೆಳೆಯೋ ಹಾಗೆ ಮಾಡಬಹುದು. ಇದು ತಂತ್ರ. ಕೆಲವೊಂದು ಸಂದರ್ಭಗಳಿರುತ್ತವೆ, ತಾಂತ್ರಿಕರು ಒಂದು ಬೀಜನ ನೆಟ್ಟು ಮಾವನ್ನ ನೆಟ್ಟು ಒಂದರಿಂದ ಎರಡು ಗಂಟೆಯೊಳಗೆ ಅದನ್ನು ಬೆಳೆದು ಹಣ್ಣು ಬಿಡುವಂತೆ ಮಾಡುತ್ತಾರೆ. ಯಾಕೆಂದರೆ ಅದೊಂದು ಕನಸು. ಮರ ಹೇಗಿದ್ರೂ ಒಂದು ಕನಸು, ನಿಮ್ಮ ದೇಹ ಹೇಗಿದ್ರೂ ಒಂದು ಕನಸು, ವಿಶ್ವ ಹೇಗಿದ್ರೂ ಒಂದು ಕನಸು. ಒಂದು ಹಂತದಲ್ಲಿ ಅದೊಂದು ಕನಸು, ಅದು ಸಾಪೇಕ್ಷವಾದದ್ದು. ಇದನ್ನೇ ನಾವು ಮಾಯೆ ಅಂತಿದ್ದು. ಮಾಯೆ ಅಂದರೆ ಅಸ್ತಿತ್ವದಲ್ಲಿಲ್ಲ ಅಂತಲ್ಲ, ಕನಸು ಅಂದರೆ ಅಸ್ತಿತ್ವದಲ್ಲಿಲ್ಲ ಅಂತಲ್ಲ, ನೀವು ಯೋಚಿಸ್ತಿರೋ ರೀತಿಯಲ್ಲಿಲ್ಲ ಅಂತ. ನಿಮ್ಮ ಪಂಚೇಂದ್ರಿಯಗಳ ಮೂಲಕ ಹೇಗೆ ಗ್ರಹಿಸ್ತಿದ್ದೀರೋ ಅದು ಹಾಗಿಲ್ಲ, ಅದರ ಸ್ವರೂಪ ಭಿನ್ನವಾಗಿದೆ. ನಾನು ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾತಾಡುವಾಗ ಬೇರೆ ಬೇರೆ ಸಂಗತಿಗಳನ್ನು ಹೇಳಬಹುದು, ಆದರೆ ಅವು ಬೇರೆ ಬೇರೆ ಅಲ್ಲ. ನೀವದನ್ನ ಭೇದಿಸೋ ಬುದ್ಧಿಮತ್ತೆಯಿಂದ ನೋಡ್ತಿರೋದ್ರಿಂದ ಬೇರೆ ಬೇರೆಯಾಗಿ ಕಾಣ್ತಿದೆ. ಸದ್ಯ ನೀವು ನೆಲದ ಮೇಲೆ ಕೂತಿದ್ದೀರಿ, ನಾನಿಲ್ಲಿ ಕೂತಿದ್ದೀನಿ ಅಂತ ನೀವು ಅಂದ್ಕೋಬಹುದು. ಆದರೆ ಭೂಮಿ ನಿಮ್ಮನ್ನ ತನ್ನದೇ ಒಂದು ದಿಬ್ಬ ಅಂದ್ಕೊಳ್ಳುತ್ತೆ. ಯಾರು ಅಂದ್ಕೊಂಡಿದ್ ನಿಜವಾಗತ್ತೆ? ಅದು ನಿಜ ಅಲ್ಲ. ನಾನು ಏಳಬಹುದು, ನಡೀಬಹುದು, ಓಡಬಹುದು, ಜಿಗಿಬಹುದು ಅಂತ ನೀವು ಅನ್ನಬಹುದು. ಆದರೆ ಒಂದಿನ ಭೂಮಿ ನಮ್ಮನ್ನು ಹೀರ್ಕೊಂಡಾಗ ನಿಮ್ಮನ್ನು ನೋಡಿ ನಗುತ್ತೆ. ಹಾಗಾಗಿ ಇವತ್ತು ರಾತ್ರಿ ಕೂತು ಈ ಮೂರು ಸಂಗತಿಗಳನ್ನು ನೋಡೋದು ಉತ್ತಮ. ರಾತ್ರಿ ನಿಮ್ಮ ಹಾಸಿಗೆ ಮೇಲೆ ಕೂತು ಇಡೀ ದಿನ ಬೆಳಿಗ್ಗೆ ಎದ್ದಾಗಿನಿಂದ ಏನೆಲ್ಲ ಮಾಡಿದ್ರಿ ಅಂತ ನೋಡಿ. 90%ನಷ್ಟು ಸಮಯ ಮೂರ್ಖರಾಗಿದ್ದಿರಿ ಅನ್ನೋದನ್ನ ನೋಡ್ತೀರಿ. ಪರ್ಸೆಂಟೇಜ್ ವಿಷಯದಲ್ಲಿ ತುಂಬಾ ಉದಾರತೆ ತೋರಿಸ್ತಿದ್ದೀನಿ. ನಿಮಗೆ ಸ್ವಲ್ಪ ಕೆಲಸ ಕೊಟ್ರೆ, ಸ್ವಲ್ಪ ಜವಾಬ್ದಾರಿಯನ್ನು ಕೊಟ್ರೆ ದಿಢೀರನೆ ತುಂಬಾ ಪ್ರಮುಖರಾಗ್ತೀರಿ, ವಿಶ್ವಕ್ಕಿಂತ ದೊಡ್ಡವರಾಗ್ತೀರಿ. ಎಷ್ಟು ಸಲ ನೀವು ಇಡೀ ವಿಶ್ವವನ್ನೂ ಮೀರಿ ವಿಸ್ತರಿಸಿದ್ದೀರಿ? ಇದನ್ನು ನೋಡಿದರೆ ಗೊತ್ತಾಗುತ್ತೆ, ಬಹುತೇಕ ಸಮಯ ಉಬ್ಬಿಕೊಂಡಿದ್ದಷ್ಟೇ. ಎಷ್ಟು ಸಲ ಚಿರಂಜೀವಿಗಳಾದ್ರಿ, ಅಂದರೆ ಮರಣಾಧೀನತೆ ಬಗ್ಗೆ ಪ್ರಜ್ಞಾಪೂರ್ವಕರಾಗಿರಲಿಲ್ಲ? ಎಷ್ಟು ಸಲ ನೀವು ಸುತ್ತಲಿನ ಜನರನ್ನ, ಸುತ್ತಲಿನ ವಸ್ತುಗಳನ್ನು ನೋಡ್ತಾ ಯಾವುದೇ ತೊಡಗುವಿಕೆ ಇಲ್ಲದೆ ಓಡಾಡಿದ್ರಿ? ಕೇವಲ ಈ ಮೂರು ಸಂಗತಿಗಳನ್ನು ನೋಡಿ, ನೀವು ರಾತ್ರಿ ಇಡೀ ನಗಬೇಕಾಗತ್ತೆ. ಅಳೋಕ್ಕೆ ಶುರು ಮಾಡಬೇಡಿ, ನಿಮ್ಮ ಮೂರ್ಖತನಕ್ಕೆ ನಗೋದನ್ನು ಕಲಿಯಿರಿ. ನಿಮ್ಮ ಎಲ್ಲ ಹೊರಸುಗಳು ತುಂಬಾ ಬೇಗನೆ ಗೊಬ್ಬರವಾಗೋದನ್ನ ನೋಡಬಹುದು. ಬೆಳೆಯೋದಕ್ಕೆ ಗೊಬ್ಬರ ಒಳ್ಳೆಯದು ಗೊತ್ತಾ? ಹೌದು, ಪ್ರತಿದಿನ ಇದನ್ನು ಮಾಡಿ ವಿವೇಕಿಗಳಾಗ್ತೀರಿ. ನಿಜಕ್ಕೂ ಬಹಳ ವಿವೇಕಿಯಾಗ್ತೀರಿ. ನನಗೆ ವಿವೇಕಿಗಳ ಅಗತ್ಯ ಇದೆ, ಅಂಥವರನ್ನು ಹುಡುಕ್ತಿದ್ದೀನಿ. ಮಾಡೋಕ್ಕೆ ಸಾಕಷ್ಟು ಸಂಗತಿಗಳಿವೆ, ಆದರೆ ಸಾಕಷ್ಟು ವಿವೇಕ ಇಲ್ಲ. ಅದನ್ನು ಬೆಳೆಸ್ಕೊಳ್ಳೋಣ.